नमस्कार आदाब, मैं मारूफ खान, आप देख रहे हैं न्यूज 24 बसों कल्याण। आज की ताजा खबर। श्रीमद् जगद्गुरु पंचाचार्य महाराज की जय। इन्होंने डेढ़ बैठ रहे ये प्रोटेस्ट क्यों करे उसके वास्ते? प्रोटेस्ट तो हिंदी में बोले, तुम पूछो हिंदी ये प्रोटेस्ट क्यों करे यहाँ पे, उसके बारे में थोड़ा बताइए। ಬಸವ ಕಲ್ಯಾಣದಲ್ಲಿ ಸುಮಾರು ದಿನಗಳ ಹಿಂದ ಈ ಒಂದು ಇವತ್ತು ಹೋರಾಟವನ್ನು ನಡೀತಾ ಇದೆ। ಈ ಹೋರಾಟದ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರವಾಗಿ ಒಂದು ಹಕ್ಕನ್ನು ಇವತ್ತು ಎಲ್ಲ ಬೇಡ ಜಂಗಮ ಸಮಾಜದವರು ನಮ್ಮ ಹಕ್ಕನ್ನು ನಮಗೆ ಒದಗಿಸಿ ಕೊಡ್ರಿ ಅಂತಕ್ಕಂಥ ಒಂದು ನಿಲುವನ್ನು ಇಟ್ಟುಕೊಂಡು 30 ಜೂನ್ 30ರಿಂದ ಪ್ರಾರಂಭಗೊಂಡಿರುವಂಥ ಈ ಒಂದು ಹೋರಾಟ ನಿರಂತರವಾಗಿ ಸಾಗ್ತಾ ಇದೆ। ಆದರೆ ಸರ್ಕಾರ ಈ ಕಡೆ ಗಮನ ಹರಿಸ್ತಾ ಇಲ್ಲ, ನಿಜವಾಗಲೂ ಕೂಡ ನೋವಿನ ಸಂಗತಿ। ಸಂವಿಧಾನಕ್ಕೆ ನಾವೆಲ್ಲರೂ ಗೌರವವನ್ನು ಕೊಡ್ತೀವಿ, ಅಂಥ ಸಂವಿಧಾನವನ್ನು ಇವತ್ತು ನಾವೆಲ್ಲರೂ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ, ಆದರೆ ಸರ್ಕಾರ ಈ ಕಡೆ ಗಮನ ಹರಿಸ್ತಾ ಇಲ್ಲ। ದಯಮಾಡಿ ಕರ್ನಾಟಕ ಸರ್ಕಾರ ಇವತ್ತು ಬೇಡ ಜಂಗಮರಿಗೆ ತಮ್ಮ ಹಕ್ಕನ್ನು ಒದಗಿಸಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಎಲ್ಲ ಅಖಂಡ ಬೇಡ ಜಂಗಮ ಸಮಾಜದವರು ಇವತ್ತು ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಬೇಡ ಜಂಗಮದವರು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ, ವಿನಃ ಮತ್ತೊಬ್ಬರದ ನಾವು ಯಾರೂ ಕೂಡ ಕೇಳ್ತಾ ಇಲ್ಲ। ಹೀಗಾಗಿ ನಮ್ಮ ಹಕ್ಕನ್ನು ನಮಗೆ ಗಮನಿಸಿ ಕೊಡ್ರಿ ಅಂತಕ್ಕಂಥ ಒಂದು ನಿಲುವಿನ ಮುಖಾಂತರವಾಗಿ ಉಪವಾಸವನ್ನು ಕೂತಿದ್ದಾರೆ। ಇವತ್ತು ಭಾಳಷ್ಟು ಜನ ಎಲ್ಲ ಇವತ್ತು ಕೆಲಸಗಳನ್ನು ಬದಿಗೊತ್ತಿ ಇವತ್ತು ಉಪವಾಸ ಸತ್ಯಾಗ್ರಹ ಒಂದು ಸತ್ಯ ಪ್ರತಿಪಾದನೆ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ। ಈ ಹೋರಾಟಕ್ಕೆ ಆದಷ್ಟು ಬೇಗನೆ ಕರ್ನಾಟಕ ಘನ ಸರ್ಕಾರ ಈ ಒಂದು ನಮ್ಮ ಹಕ್ಕನ್ನು ನಮಗೆ ಒದಗಿಸಿಕೊಡ್ರಿ ಅಂತಕ್ಕಂಥ ಹೋರಾಟದ ಮುಖ್ಯ ವಿಷಯ। ಹೀಗಾಗಿ ಎಲ್ಲ ಜನರಿಗೆ ತಿಳಿಸುವಂಥದ್ದು ಏನು ಅಂತ ಕೇಳಿದ್ರೆ, ನಮ್ಮ ಹೋರಾಟ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ, ಹೀಗಾಗಿ ಕರ್ನಾಟಕ ಸರ್ಕಾರ ಈ ಕಡೆ ಚಿತ್ತವನ್ನು ಹರಿಸಬೇಕು ಅಂತ ನಮ್ಮ ಕೂಗು। ಜಯ ಬೇಡ ಜಂಗಮ, ಜಯ ಬೇಡ ಜಂಗಮ, ಬೇಡ ಜಂಗಮರ ಹೋರಾಟಕ್ಕೆ ಜಯ ಬಾಗಲಿ, ಬೇಡ ಜಂಗಮರ ಹೋರಾಟಕ್ಕೆ ಜಯ ಬಾಗಲಿ, ಜಯ ಬೇಡ ಜಂಗಮ, ಜಯ ಬೇಡ ಜಂಗಮ, ಜಯ ಬೇಡ ಜಂಗಮ, ಜಯ ಬೇಡ ಜಂಗಮ, ಬೇಡ ಜಂಗಮರ ಹೋರಾಟಕ್ಕೆ ಜಯ ಬಾಗಲಿ, ವಂದೇ ರೇಣುಕಂ, ವಂದೇ ರೇಣುಕಂ, ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೀ ಜಯ। ಜಯ ಬೇಡ ಜಂಗಮ, ಇಡೀ ರಾಜ್ಯಾದ್ಯಂತ ಬೇಡ ಜಂಗಮರ ಸಮಾವೇಶ ಮತ್ತು ಸತ್ಯ ಪ್ರತಿಪಾದನಾ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರ್ತಕ್ಕಂಥವರು ನಾವು ಬೇಡ ಜಂಗಮರು। ಮಹೇಶ್ವರನ ಕುಲದಲ್ಲಿ ಹುಟ್ಟಿದಂಥವರು, ನಿಜಾಮರ ಕಾಲದಿಂದಲೂ ನಮಗೆ ಬೇಡ ಜಂಗಮ ವೃತ್ತಿಯಲ್ಲಿ ನಮಗೆ ಹಿಂದುಳಿದ ಜನಾಂಗಕ್ಕೆ ಸೇರಿಸಿ ಎಸ್ ಸಿ ಸರ್ಟಿಫಿಕೇಟ್ ನೀಡಿದಂಥ ಆ ನಿಜಾಮರನ್ನು ಈ ಕಾಲದಲ್ಲಿ ನೆನೆಸಬೇಕಾಗಿದೆ, ಅವರಿಗೆ ಧನ್ಯವಾದ ಹೇಳಬೇಕಾಗಿದೆ। ಇವತ್ತು ನಾವು ಬಸವ ಕಲ್ಯಾಣದಲ್ಲಿ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹದಲ್ಲಿ ಎಲ್ಲರೂ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ। ನಮ್ಮ ಹಕ್ಕನ್ನು ನಾವು ನಮಗೆ ಕೊಡಬೇಕೆಂದು ಈ ಸರ್ಕಾರದಲ್ಲಿ ಸಾಕಷ್ಟು ಸಲ ಮನವಿ ಸಲ್ಲಿಸಿದರು, ಸರ್ಕಾರ ನಮ್ಮ ಕರೆಗೆ ಒಗ್ಗಟ್ಟು ಬಂದು ಸಮಾಜ ಕಲ್ಯಾಣ ಮಂತ್ರಿಗಳು ಸಮಾಜ ಘಾತುಕದ ಸುಳ್ಳು ಮಾತುಗಳನ್ನು ಸುಳ್ಳು ಭರವಸೆಯನ್ನು ಕೊಟ್ಟು 30ನೇ ತಾರೀಕಿಗೆ ಹೋಗಿದ್ದಾರೆ। ಮರುದಿವಸ 1/7/2022 5 ಗಂಟೆ ಒಳಗಾಗಿ ನಮಗೆ ಆದೇಶವನ್ನು ನೀಡ್ತೀವಿ, ನಿಮಗೆ ಯಾವ ರೀತಿ ಅನುಕೂಲ ಆಗಬೇಕು ಅದನ್ನು ಸರ್ಕಾರಿ ಆದೇಶ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಾಗ ನಾವು ಬೆಂಗಳೂರಿಗೆ ಹೋದಂಥ ಜನರೆಲ್ಲ ವಾಪಸ್ ಬಂದು ಕೂತೀವಿ। ಮತ್ತು ಪುನಃ ಆ ಆದೇಶ ಆಗಲಾರದಂತೆ ಕೆಲವು ಬಂದ ಹಿತಾಸಕ್ತಿಗಳು ಕಾರ್ಯನಿರ್ವಹಿಸ್ತಾ ಇವೆ, ಅವು ನಮಗೆ ಅನಾನುಕೂಲತೆ ಮಾಡಿಕೊಡಬೇಕು ಅಂತಕ್ಕಂಥ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ। ಆದರೆ ಯಾವುದಕ್ಕೂ ಹಣಿಯುವ ಜನರೆಲ್ಲ ನಾವು ಒಂದು ಸಲ ಉಗ್ರತೆಯನ್ನು ತಾಳಿದರೆ ನಾವು ವೀರಭದ್ರನ ವಂಶದವರು, ಆ ವೀರಭದ್ರದಿಂದ ಶಾಪ ತಟ್ಟುವ ಮೊದಲೇ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮಗಳಿಗೆ ಸಿಗ್ತಕ್ಕಂಥ ಬೇಡ ಜನ್ಮರಿಗೆ ನೀಡ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ನೀಡಿ ನಮಗೆ ಸಂತೋಷಗೊಳಿಸಬೇಕು। ನಾವು ಬೇಡಿ ತಿನ್ನುವ ಜನ ಸಮಾಜದ ಎಲ್ಲ ಕಾರ್ಯಗಳಲ್ಲಿ ನಮ್ಮನ್ನು ಉಪಯೋಗಿಸ್ತಾರೆ ಮತ್ತು ನಮಗೆ ಕಡೆಗಣಿಸ್ತಾ ಇದ್ದಾರೆ, ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ। ನಮ್ಮ ಬೀಡಿ ಹಿರೇಮಠರವರ ನೇತೃತ್ವದಲ್ಲಿ ಬಸವ ಕಲ್ಯಾಣದಲ್ಲಿ ಹಮ್ಮಿಕೊಂಡಿದ್ದೇವೆ, ತಾಲೂಕು ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಸತ್ಯಾಗ್ರಹ ನಡೀತಾ ಇದೆ, ಇದಕ್ಕೆ ತಮ್ಮೆಲ್ಲರ ಬೆಂಬಲ ಸಿಕ್ಕಿದೆ।
ಬಸವ ಕಲ್ಯಾಣದ ಬೇಡ ಜಂಗಮರ ಈ ಅಭಿನಂದನಾರ್ಹಂತ ಸತ್ಯಾಗ್ರಹಕ್ಕೆ ಬಂದಿದ್ದಾರೆ, ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಸರ್ಕಾರ ಕೂಡಲೇ ನಮಗೆ ನೀಡ್ತಕ್ಕಂಥ ನ್ಯಾಯಬದ್ಧ ಆದೇಶವನ್ನು ನೀಡಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ.